ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಜ್ಞಾನ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡುವಂತ ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ರವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ ಸಸ್ಯಗಳಿಗೂ ಜೀವ ಇದೆ ಅವು ಕೂಡ ನಮ್ಮಂತೆ ನೋವು ನಲಿವುಗಳನ್ನು ಅನುಭವಿಸಬಲ್ಲವು ಅವು ಕೂಡ ನಮ್ಮಂತೆ ಉಸಿರಾಡುತ್ತವೆ ಹುಟ್ಟು ಸಾವು ಅವಕ್ಕೂ ಕೂಡ ಇದೆ ಅಂತ ಇಡೀ ವಿಶ್ವಕ್ಕೆ ಸಾರಿದವರೇ ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಆಧುನಿಕ ಭಾರತದ ವಿಜ್ಞಾನಿ ಪರಂಪರೆಯಲ್ಲಿ ಜಗದೀಶ್ ಚಂದ್ರರೇ ಮೊದಲಿಗರೆಂದರೆ ತಪ್ಪಿಲ್ಲ ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಇವರ ಆಪ್ತ ಸ್ನೇಹಿತರಾಗಿರ್ತಾರೆ ಇವರು ಜಗದೀಶ್ ಚಂದ್ರ ಬೋಸ್ಗೆ ವಿಜ್ಞಾನ ದೇವತೆಯ ಅಕ್ಕರೆಯ ಭಕ್ತ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಾರೆ ಜಗದೀಶ್ ಚಂದ್ರ ಬೋಸ್ ಈಗಿನ ಬಾಂಗ್ಲಾದೇಶದ ಮೈಮನ್ಸಿಂಗ್ ಎಂಬಲ್ಲಿ 1858 ನವೆಂಬರ್ 30ರಂದು ಜನಿಸಿದರು ಇವರ ತಂದೆ ಭಾರ್ಗವನ್ ಚಂದ್ರ ಇವರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಭಾರತದ ಏಳಿಗೆ ಬಹುಮುಖ್ಯವೆಂದು ತಿಳಿದ ಇವರು ಅನೇಕ ತಾಂತ್ರಿಕ ಶಾಲೆಗಳನ್ನು ನಿರ್ಮಿಸುತ್ತಾರೆ ತಂದೆಯ ಮಾರ್ಗದರ್ಶನದಲ್ಲಿ ಬೆಳೆದ ಜಗದೀಶರಿಗೆ ಹೊಸ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಬಾಲ್ಯದಿಂದಲೇ ಇರುತ್ತೆ ಎಲ್ಲರನ್ನು ಸಮಭಾವದಿಂದ ಕಾಣಬೇಕೆಂದ ಭಾರ್ಗವ ಚಂದ್ರರು ತನ್ನ ಮಗನನ್ನು ಒಂದು ಸಾಮಾನ್ಯ ಬಂಗಾಳಿ ಶಾಲೆಗೆ ಕಳಿಸ್ತಾರೆ ಇದರಿಂದ ಜಗದೀಶರಿಗೆ ಮೀನುಗಾರ ಕಮ್ಮಾರ ಕೂಲಿಗಾರ ಸಾಮಾನ್ಯ ಮಕ್ಕಳೊಡನೆ ಬೆಳೆಯುವ ಸದಾವಕಾಶವಾಗಿ ಎಷ್ಟೋ ವಿಷಯಗಳನ್ನು ಸ್ವಾಭಾವಿಕವಾಗಿಯೇ ಕಲಿತಿರ್ತಾರೆ ತಾಯಿಯಿಂದ ಜಗದೀಶ್ ಚಂದ್ರ ಬೋಸ್ರವರಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆ ಪರಿಚಯವಾಗುತ್ತೆ ಇದರಿಂದ ಒಬ್ಬ ವಿಜ್ಞಾನಿಗೆ ಬೇಕಾದಂತಹ ತಾಳ್ಮೆ ಶ್ರದ್ಧೆ ಅನೇಕ ಗುಣಗಳು ದೊರೆಯುತ್ತದೆ ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಬೋಸ್ ಕಲ್ಕತ್ತಾದ ಸೆಂಟ್ ಜೇಮಿಯರ್ ಪ್ರೌಢಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸ ಮುಂದುವರೆಸಿದರು ಅದೇ ಸಂಸ್ಥೆಯ ಕಾಲೇಜಿ ಸೇರಿ ತನ್ನ 19ನೇ ವಯಸ್ಸಿಗೆ ಪದವಿ ಪಡೆಯುತ್ತಾರೆ ಮಗ ಶಿಕ್ಷಕನಾಗಬೇಕೆಂಬ ಆಸೆ ತಂದೆಯದ್ದಾಗಿರುತ್ತೆ 1880ರಲ್ಲಿ ಬೋಸ್ ಲಂಡನ್ಗೆ ಹೋಗಿ ಅಲ್ಲಿ ಪ್ರಕೃತಿ ವಿಜ್ಞಾನ ಮತ್ತು ವೈದ್ಯಶಾಸ್ತ್ರವನ್ನು ಕಲಿಯುವುದರಲ್ಲಿ ನಿರತರು ಆಗ ಅವರಿಗೆ ತುಂಬಾ ಇಷ್ಟವಾದದ್ದು ಸಸ್ಯಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರ ಅಲ್ಲಿ ಲಾರ್ಡ್ ರೇಲಿ ಎಂಬುವರು ಅವರಿಗೆ ಮಾರ್ಗದರ್ಶಕರಾಗಿರ್ತಾರೆ ಬಿಎಸ್ಸಿ ಪದವಿ ಗಳಿಸಿ ಭಾರತಕ್ಕೆ ಮರಳಿದ ಬೋಸರು 1885ರಿಂದ 1915ರವರೆಗೆ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬೌದ್ಧಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಕಲ್ಕತ್ತಾದಲ್ಲಿ ತನ್ನದೇ ಆದಂತಹ ಬೋಸ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿ 1917ರಿಂದ 1937ರವರೆಗೆ ಅದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾರೆ ಜಗದೀಶ್ ಚಂದ್ರ ಬೋಸ್ ತನ್ನ ಜೀವನವೆಲ್ಲ ಸಂಶೋಧನೆಯಲ್ಲಿ ಅತಿ ಆಸಕ್ತಿಯಿಂದ ತೊಡಗಿಸಿಕೊಂಡಿರ್ತಾರೆ ಒಮ್ಮೆ ವಿದೇಶದ ವಿಜ್ಞಾನಿಗಳು ಸೇರಿದ ಒಂದು ಸಭೆಯಲ್ಲಿ ಸಸ್ಯಗಳ ಕುರಿತಾದ ವಿಷಯಗಳನ್ನು ಪ್ರತಿಪಾದಿಸುತ್ತಾರೆ ಆಗ ತಕ್ಷಣ ಒಬ್ಬ ವಿದೇಶಿ ವಿಜ್ಞಾನಿ ವಿಷ ಸೇವನೆಯಿಂದ ಸಸ್ಯಗಳು ಸಾಯುತ್ತವೆ ಎಂದು ಪ್ರಶ್ನಿಸುತ್ತಾರೆ ಆಗ ಬೋಸರು ಅಫ್ಕೋರ್ಸ್ ಖಂಡಿತವಾಗಿ ಎಂದು ಆತ್ಮವಿಶ್ವಾಸದಿಂದಲೇ ಉತ್ತರಿಸುತ್ತಾರೆ ಹಾಗಾದರೆ ಪರೀಕ್ಷಿಸಿಯೇ ನೋಡೋಣ ಎಂದು ಕೂಡಲೇ ಒಬ್ಬರು ಹೋಗಿ ಸಸ್ಯವನ್ನು ತಗೊಂಡ್ಬರ್ತಾರೆ ಒಬ್ಬ ವಿದೇಶಿ ವಿಜ್ಞಾನಿ ವಿಷವನ್ನು ತರ್ತಾರೆ ಆಗ ಬೋಸ್ ವಿಷದ ಸ್ವಲ್ಪ ಭಾಗವನ್ನು ನೀರಿನಲ್ಲಿ ಕದಡಿ ಸಸಿಯನ್ನು ಆ ನೀರಿನಲ್ಲಿಡ್ತಾರೆ 5 ನಿಮಿಷವಾಯಿತು 10 ನಿಮಿಷವಾಯಿತು ಸಸಿ ಮಾತ್ರ ಬಾಡಲೇ ಇಲ್ಲ ಬೋಸರ ಮುಖ ಬಾಡತೊಡಗಿತು ಬೋಸರಿಗೆ ಆ ಒಂದು ಸಭೆಯಲ್ಲಿ ಅವಮಾನವಾಗತೊಡಗಿತು ಆದರೆ ಬೋಸರಿಗೆ ಅವರ ಕೆಲಸದ ಮೇಲೆ ಹಾಗೂ ಅವರ ಪ್ರಯೋಗದ ಮೇಲೆ ಆತ್ಮವಿಶ್ವಾಸವಿತ್ತು ಆಗ ಸಿಟ್ಟಿಗೆದ್ದ ಬೋಸರು ಹಾಗಾದರೆ ನೀವು ತಂದಿರುವುದು ವಿಷವಲ್ಲ ಎಂದು ಸಿಡಿಲಿನಂತೆ ಗುಡುಗಿದರು ಸಸಿಯನ್ನು ಸಾಯಿಸಲಾರದ ಈ ವಿಷ ನನ್ನನ್ನು ಕೂಡ ಸಾಯಿಸಲಾರ ಎಂದವರೇ ಆ ವಿಷದ ಉಳಿದ ಭಾಗ ತಮ್ಮ ಬಾಯಿಗೆ ಹಾಕಿ ನುಂಗಿಬಿಡ್ತಾರೆ ಆಗ ಇಡೀ ಸಭೆ ಆಶ್ಚರ್ಯವಾಯಿತು ಜಗದೀಶ್ ಚಂದ್ರ ಬೋಸ್ರವರ ಮಾತು ನಿಜವಾಯಿತು ಅದು ನಿಜಕ್ಕೂ ವಿಷವಾಗಿರಲಿಲ್ಲ ಅದು ಬರೀ ಬಣ್ಣದ ನೀರಾಗಿತ್ತು ಜಗದೀಶ್ ಚಂದ್ರ ಬೋಸರಿಗೆ ಆ ಒಂದು ಸಭೆಯಲ್ಲಿ ಅವಮಾನ ಮಾಡುವಂತಹ ಉದ್ದೇಶ ಅವರದಾಗಿತ್ತು ಹಾಗಾಗಿ ಅವರ ನಂಬಿಕೆ ಹಾಗೂ ಆತ್ಮವಿಶ್ವಾಸಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕು ಇತ್ತೀಚೆಗೆ 2020ಕ್ಕೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ £50 ಮುಖಬೆಲೆ ವಿನ್ಯಾಸ ಬದಲಿಸಿ ಹೊಸ ಕರೆನ್ಸಿ ಬಿಡುಗಡೆ ಮಾಡುವ ಬಗ್ಗೆ ಘೋಷಣೆ ಮಾಡಿತ್ತು ಈ ಒಂದು ನಿಟ್ಟಿನಲ್ಲಿ ನಾಮ ನಿರ್ದೇಶನ ಮಾಡುವಂತೆ ಇಂಗ್ಲೆಂಡ್ ಜನತೆಗೆ ಅಲ್ಲಿನ ಸರ್ಕಾರ ಕೇಳಿತ್ತು ಅಚ್ಚರಿ ಎಂಬಂತೆ ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿ
ಜಗದೀಶ್ ಚಂದ್ರ ಬೋಸ್ ರವರ ಭಾವಚಿತ್ರ ಮುದ್ರಿಸುವಂತೆ ಅಲ್ಲಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮನಿರ್ದೇಶನ ಮಾಡಿದ್ದಾರೆ. ವಿಜ್ಞಾನ ಲೋಕದಲ್ಲಿ ಅಪ್ರತಿಮ ಕೊಡುಗೆ ನೀಡುವ ಬೋಸ್ ಭಾವಚಿತ್ರ ಪೌಣ್ಣಲ್ಲಿ ಕೊಂಗಳಿಸಲಿ ಎಂಬುದೇ ನಮ್ಮ ಭಾರತೀಯರ ಆಶಯ. ಇಂತಹ ಮಹಾನ್ ನಮ್ಮ ಭಾರತೀಯ ವಿಜ್ಞಾನಿ 1937 ನವೆಂಬರ್ 23 ನಮ್ಮಿಂದ ದೂರಾದರು. ಇದರಿಂದ ವಿಜ್ಞಾನ ಲೋಕಕ್ಕೆ ತುಂಬಲಾರದ ನಷ್ಟವಾಯಿತು. ಮತ್ತೆ ಜಗದೀಶ್ ಚಂದ್ರ ಬೋಸರು ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಬರಲಿ, ವಿಜ್ಞಾನ ಲೋಕಕ್ಕೆ ತನ್ನದೇ ಆದಂತಹ ಇನ್ನಷ್ಟು ಮತ್ತಷ್ಟು ಸಾಧನೆ ಮಾಡಲಿ ಎಂಬುದೇ ನಮ್ಮೆಲ್ಲರ ಆಶಯ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.